ಏನ್ ವೆಯ್ಟ್ ಲಿಫ್ಟಿಂಗ್ ಮಾಡಿ 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 ವೆರಿ ಗುಡ್ ಫಾರ್ ಹೆಲ್ತ್ ವೆರಿ ಗುಡ್ ಫಾರ್ ಹೆಲ್ತ್ ಯಾಕೆ ಎಕ್ಸ್ಕ್ಯೂಸ್ ಮೀ ಈ ತರ ಅಲ್ಲ ವೆಯ್ಟ್ ಲಿಫ್ಟಿಂಗ್ ಮಾಡೋದು ಕಾನೂನು ವಿರುದ್ಧ ನಿಮ್ಗೆ ಯಾರಿಗಾದ್ರೂ ಕಾನೂನು ಬಗ್ಗೆ ಗೊತ್ತಾ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ನಾನೊಬ್ಬ ಲಾಯರ್ ಅಡ್ವೊಕೇಟ್ ಈ ಅಪರಾಧಕ್ಕೆ ಶಿಕ್ಷೆ ವಿಧಿಸ್ತಾರೆ ಅದು ಹೇಗೆ ಅಂತ ನಿಮ್ಗೆ ಗೊತ್ತಾ ಇಲ್ಲ ಅದು ಹೇಗೆ ಅಂದ್ರೆ ಇದಕ್ಕೆಲ್ಲ ಹೇಳ್ಬಿಟ್ಟು ಇಲ್ಲೇ ಕೂತಿದ್ದೀನಿ ತಪ್ಪು Your Honor, this is attempt to murder. Under Section 307 of IPC, the criminal has got to be punished. Yes? Yes! Oh, Your Honor, this is Kung Fu? Karate. Oh, Karate. I am Karate. This is Karate. Am I right? Oh, Namaskara. Oh, stop. One full rupee. That's all. Your Honor, punishment executed. ಅಣ್ಣ ಮಗನೇ ನಿನಗೆ ಆನರ್ ಬೇರೆ ಬೇಕಾ ಕೊಡ್ತೀನಿ ಕೊಡ್ತೀನಿ ಎಕ್ಸ್ಕ್ಯೂಸ್ ಮೀ ನೀವು ವಿಜಯ್ ಮಿಸಸ್ ಸುವಾಣಿ ಅಲ್ವಾ ನಾನ್ ಗುರ್ತಿಕ್ಕಿಲ್ಲ ನಿಮ್ ಫ್ರೆಂಡ್ ನಿರ್ಮಲ ಹಸ್ಬೆಂಡ್ ಅಡ್ವೊಕೇಟ್ ಆನಂದ್ ಅದ್ ಸರಿ ಇದನ್ನ ಇಲ್ಲಿ ವಿಜಯ್ ವಿಜಯ್ಗೂ ನಿಮ್ಗೆ ಏನಾದ್ರೂ ಕ್ಲಾಶ್ ಬಂತಾ ಓಕೆ 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 ನಿರ್ಮಲ ಮನೇಲಿ ಬೇರೆ ಮನೆಗೆ ಹೋಗೋಣ ಬನ್ನಿ ಪ್ಲೀಸ್ ಕಮ್ ಕಮ್ ಮಿಸ್ಲೇನಿಯಸ್ 84 ಆಫ್ 85 It's a divorce petition under Section 13B, Your Honor. Call the evidence. Mr. Vijay, ನೀವು ಡೈವರ್ಸ್ ಗಳ ಕಾರಣ ನನ್ನ ಹೆಂಡತಿ ತಾನು ಓದ್ದೋಳು ನಾನು ಓದಿಲ್ಲ ಅಂತ ಸದಾ ನನ್ನ ಕೀಳ್ಭಾವನೆಯಲ್ಲಿ ನೋಡ್ತಾ ಇದ್ಲು ಮೊದಲು ಮೊದಲು ನಂಗೆ ಬಹಳ ಬೇಜಾರಾಗ್ತಿತ್ತು ಬರ್ತಾ ಬರ್ತಾ ಅವಳು ವರ್ತನೆ ಅತಿ ಆಯ್ತು ನನಗೆ ಜೀವನವೇ ಬೇಸರವಾಯ್ತು ಮನೇಲಿ ಶಾಂತಿನೇ ಇರ್ತಿರ್ಲಿಲ್ಲ ನಿಮ್ ಹೆಂಡತಿ ಜೊತೆ ಸ್ವಲ್ಪನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಕ್ಕೆ
ನಿಮ್ಗೆ ಸಾಧ್ಯ ಇರ್ತಿರ್ಲಿಲ್ವಾ? ಖಂಡಿತ ಸಾಧ್ಯ ಇಲ್ಲ. ಅವಳ ಜೊತೆ ನಾನು ಸಂಸಾರ ಮಾಡ್ಬೇಕಾಗಿ ಬಂದ್ರೆ ಕಾಶಿಗೂ ರಾಮೇಶ್ವರಕ್ಕೂ ಹೊರಟೋಗ್ತೀನಿ ಅಷ್ಟೇ. ಅಂದ್ರೆ ಅಂದ್ರೆ ಅವಳ ಜೊತೆ ಸಂಸಾರ ಮಾಡಿದ್ರೆ ನಂಗೆ ಹುಚ್ಚು ಹಿಡಿಯುತ್ತೆ ಅಂತ. ಎಸ್ ಮಿಸಸ್ ನಿರ್ಮಲಾ, ನಿಮ್ ಗಂಡನಿಂದ ನೀವು ಡೈವರ್ಸ್ ಕೇಳೋದಕ್ಕೆ ಏನ್ ಕಾರಣ? ನನ್ನ ಗಂಡ ನನ್ನ ತುಚ್ಛವಾಗಿ ಕಾಣ್ತಾ ಇದ್ದಾರೆ, ಇದರಿಂದ ನನ್ನ ಮನಸ್ಸಿಗೆ ತಡಿಲಾರದಷ್ಟು ನೋವಾಗ್ತಾ ಇದೆ. ಮೊನ್ನೆ ಯಾವುದೊಂದು ಕ್ಷುಲ್ಲ ಕಾರಣಕ್ಕಾಗಿ ನನ್ನ ಮೇಲೆ ಕೈ ಮಾಡಿದ್ರು. ನಾನ್ ಮನೇಲಿ ಒಂದು ನಿಮಿಷನೂ ನೆಮ್ಮದಿಯಾಗಿಲ್ಲ. ಅವ್ರ ಜೊತೆ ಸಂಸಾರ ಮಾಡೋದ್ರಿಂದ ನಂಗೆ ಹುಚ್ಚಿಡಿದ್ರು ಹಿಡಿಬಹುದು. ನನ್ನ ಮನ್ಸಿಗೆ ಸ್ವಲ್ಪನೇ ಶಾಂತಿ ಇಲ್ಲ. ನನ್ ಕಂಡ್ರೆಲ್ಲ ಅವ್ರಿಗಾಗೋದಿಲ್ಲ. ನನ್ ಮೇಲೆ ಪ್ರೀತಿ ವಿಶ್ವಾಸ ಎಲ್ಲ ಬರೀ ಬೂಟಾಟ್ಗೆ. ಈ ಮಧ್ಯೆ ಅವ್ರು ಬೇರೆ ಹೆಂಗಸ ಸಹವಾಸನ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರಿಂದ ದೂರವಾಗಿದ್ದು ಶಾಂತಿಯಿಂದ ಬಾಳೋಣ ಅಂತ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ. ಆರ್ಡರ್ಸ್ನ ಮುಂದಿನ ತಿಂಗಳು 5ನೇ ತಾರೀಕು ಕೊಡಲಾಗುತ್ತದೆ. ಕೋರ್ಟ್ ಈಸ್ ಅರ್ಜೆಂಟ್ ಫಾರ್ ದ ಡೇ. ಬಾನನ ಕಂದ ಏನ್ರಿ ಇದು ನಿಮ್ಮ ಅವತಾರ? ಮಗು ಯಾಕೆ ಕಳ್ತಾ ಇದೆ? ನನ್ ಪ್ರಾಣ ತೆಗಿಯಕ್ಕೆ ಒಂದೂವರೆ ಗಂಟೆ ವಿಶ್ವ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ನುಡಿತಾ ಇದೆ ನೋಡು. ಕೋರ್ಟ್ನಲ್ಲಿ 2 ಗಂಟೆ ಲೆಕ್ಚರ್ ಹೊಡೆದ್ರಿ. ಸಂಸಾರಕ್ಕೆ ಗಂಡಸ್ರೆ ಬಹಳ ಮುಖ್ಯ ಅಂತ ಒಂದ್ 1/2 ಗಂಟೆ 9 ತಿಂಗಳ ಮಗುನ ಸುಧಾರಿಸೋಕಾಗ್ಲಿಲ್ಲ. ಯಾಕಂದ್ರೆ ಕಾನೂನೆ ಬೇರೆ ಜೀವನನೇ ಬೇರೆ ಗೊತ್ತಾಯ್ತಾ? ಈ ಗಲಾಟೆಯಲ್ಲಿ ವಾಣಿ ಬಂದಿರೋದು ಗೊತ್ತಾಗಿಲ್ವಲ್ಲ. ಏನು ಪರವಾಗಿಲ್ಲ, ನಿಮ್ ಸಂಸಾರನ ತಮಾಷೆಯಾಗಿದೆ. ಕೋರ್ಟ್ನಲ್ಲಿ ನೋಡಿದ್ರೆ ಇಲ್ಲಿ ಬೇಕಿನ ಹಕ್ಕು ಕಚ್ಚಾಡ್ತೀರಾ, ಇಲ್ಲಿ ನೋಡಿದ್ರೆ ಜಗಳದಲ್ಲೂ ಸರಸಾಡ್ತೀರಾ. ಅದೇ ಸಂಸಾರದ ಗುಟ್ಟು ವಾಣಿ. ಇಷ್ಟೇ ಜಗಳ ಆಗ್ಲಿ ಏನೇ ಆಗ್ಲಿ, ಗಂಡ ಹೆಂಡತಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ದೊಡ್ಡದ್ ಮಾಡ್ಕೊಂಡು ಸಂಸಾರನ ಹಾಳು ಮಾಡ್ಕೋಬಹುದು. ಈಗ ನೋಡು, ಆಫೀಸಿಂದ ನಾನು ಲೇಟ್ ಆಗಿ ಬಂದೆ, ಮನೆ ಜವಾಬ್ದಾರಿ ಎಲ್ಲ ಇವ್ರ ಮೇಲೆ ಬಿದ್ದಿದೆ. ಒಂಚೂರು ಕೋಪ ಮಾಡ್ಕೋತಾರ ಅಷ್ಟೇ ಅಲ್ವೇನ್ರಿ? ಆಮೇಲೆ ಗಾದೆ ಕೇಳಿಲ್ವಾ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ. ಆದ್ರೆ ನೋಡು, ಆ ಜಗಳ ಏನಾದ್ರೂ ಒಂಚೂರು ಮುಂದೆ ಹೋದ್ರು ಮಾತ್ರ ಅದು ಸಂಸಾರ ಅಲ್ಲ ನರ್ಕ. ಅವಳಿಗೇನೋ ಗೊತ್ತಿಲ್ಲದೇನಿಲ್ಲ, ನಿನಗಿಂತ ಸ್ವಲ್ಪ ಜಾಸ್ತಿ ಓದಿದ್ದಾಳೆ. ಏನೋ ಬಂದ್ಬಿಟ್ಲು ದೊಡ್ಡದಾಗ ಲೆಕ್ಚರ್ ಕೊಡಕ್ಕೆ. ವಾಣಿ ಇವಳು ಮಹಾ ಬೋರ್ ಗೊತ್ತಾ? ಇರೋ ವಿಷಯ ಹೇಳ್ತಾ ಇದೀನಿ ಸ್ವಲ್ಪ ಇರೋ. ನೀನೇನೋ ಕೇಸ್ ಮುಗಿ ಅವ್ರಿಗೆ ಇಲ್ಲೇ ಇರ್ತೀನಿ ಅಂತ ಬಂದ್ಬಿಟ್ಟೆ. ಇವಳು ಒಟಕೊಟ್ಟನ್ನ ಕೇಳ್ಬಾರ್ದಂತ ಏನಾದ್ರು ಇದ್ರೆ ಒಂದು ಮಣ ಹತ್ತಿ ತಗೊಂಡ್ಬಂದು ಇಟ್ಕೋ, ದಿನ ಕಿತ್ತು ಕಿತ್ತು ಕಿವಿಯಲ್ಲಿ ಇಟ್ಕೋ. ನಿಮ್ ಹೆಂಡತಿ ಮಾತು ಅಷ್ಟೊಂದು ಬೋರ ನಿಮ್ಗೆ? ಅಯ್ಯೋ ಬರೀ ಬೋರಾ? ಅದನ್ ಯಾಕೆ ಕೇಳ್ತೀಯಾ? ಎಲ್ಲ ಸ್ವಲ್ಪ ತೋರ್ಸು. ಏನು? ಅಲ್ಲ ಸ್ವಲ್ಪ ನಾಲ್ಗೆ ತೋರ್ಸು ಅಂದೆ. ಯಾಕೆ ತೋರ್ಸೆ? ಇನ್ನು ಸ್ವಲ್ಪ, ಇನ್ನು ಸ್ವಲ್ಪ. ಹೆಂಗಸರಿಗೆ ಸ್ವಲ್ಪ ಉದ್ದ ನಾಲ್ಗೆ ಅಂತಾರೆ, ಅಲ್ಲ ನಿಮ್ಗೆ ಎಷ್ಟು ಉದ್ದ ಇದೆ ಅಂತ ನೋಡಕ್ಕೆ ಅಷ್ಟೇ. ಮಾತಾಡ್ತೀರಾ ನೋಡಿ, ಮಗು ಸ್ವಲ್ಪ ಸಮಾಧಾನ ಮಾಡ್ತಾ ಇರಿ. ನಾನು ಹೋಗಿ ಅರ್ಥ ಆಗ್ತಾ ಇಲ್ಲ. ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್, ಈ ವ್ಯವಹಾರದಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಬಿಸ್ನೆಸ್ ನಲ್ಲಿ ಇದೆಲ್ಲ ಕಾಮನ್. ವಾಣಿಯವರು ಇದ್ದಿದ್ರೆ ತುಂಬಾ ಈಸಿಯಾಗಿ ಸಾಲ ಮಾಡ್ತಿದ್ರು ಸರ್. ನಿಮ್ ವೈಫ್ ಆಗಿ ವಾಣಿಯವರು ಬೇಡ ಅಂದ್ರು, ಅಟ್ ಲೀಸ್ಟ್ ಫಾರ್ ದ ಸೇಕ್ ಆಫ್ ಬಿಸ್ನೆಸ್ ಅವ್ರನ್ನೊಂದ್ಸಲ ಕನ್ಸಲ್ಟ್ ಮಾಡೋದು ಉತ್ತಮ ಅನ್ಸುತ್ತೆ ಸರ್. ಶಟ್ ಅಪ್. ಅವಳ ಹೆಸರೆತ್ತಿದ್ರೆ ನನಗಾಗಲ್ಲ. ನನ್ ಮುಂದೆ ಅವಳ ಸುದ್ದಿನ ಎತ್ತಬೇಡಿ. ಎಷ್ಟು ಬೇಕಾದ್ರೂ ಏನ್ ಬೇಕಾದ್ರೂ ಲಾಸ್ ಆಗ್ಲಿ, ನನಗದ್ರ ಯೋಚನೆ ಇಲ್ಲ. ನೀವೆಲ್ಲ ಹೊಟ್ಟು ಯಾಕಪ್ಪ ಮಗು ಮೇಲೆ ನಿನಗಿಷ್ಟು ಕೋಪ? ಏನು ತಪ್ಪು ಮಾಡಿದ್ರು ಅಂತ ಹಗಲು ರಾತ್ರಿ ಎಷ್ಟು ದುಡಿತಾ ಇದ್ರು? ಒಂದಿನವಾದ್ರೂ ಅವಳು ನಿನ್ನ ಹತ್ರ ಕಷ್ಟ ಹೇಳ್ಕೊಂಡಿದಾಳ? ಹೌದು, ಎಲ್ಲ ತಪ್ಪು ನಂದೇ, ಅವಳದೇನು ತಪ್ಪಿಲ್ಲ. ಹೋಗಿ, ಎಲ್ಲ ಅವಳ ಹತ್ರನೇ ಹೋಗಿ. ನಾ ಮನೆಗೆ ಹೋಯ್ತೀನಿ ರವ, ನನ್ ಗಂಡ ಕಾಯ್ತಾ ಇರ್ತಾನೆ. ಎಲ್ಲ ಚಿ ಬರೇಲಿ. ಬೆಳಗ್ಗೆ ಎಲ್ಲ ಗಂಡನ ಜೊತೆ ಜಗಳ ಆಡಿ ತಲೆ ಒಡೆಸ್ಕೊಂಡ್ ಬಂದಿದೀಯಾ,
ಈಗ ಮತ್ತೆ ಅವನ ಯೋಚನೆ ಬಂತ? ನಿಂಗೇನ್ ಸ್ವಾಭಿಮಾನನೇ ಇಲ್ವೇನೆ? ಏ ಹೊಡೆದ್ಬಿಟ್ಟ ಅಂತ ಬಿಟ್ಬಿಡಕಾಯ್ತದ? ನಾ ತಪ್ಪು ಮಾಡ್ದೆ ಹೊಡೆದ. ಏನಕ್ಕೆ ತಪ್ಪು ಮಾಡ್ದೆ? ಏನು ಇಲ್ರವ, ಕೂಲಿಗೆ ಹೋಗಿ ಚಂಜವರೆಗೂ ದುಡ್ದು ಮನೆಗೆ ಬಂದಾಗ ಉಳ್ಳ ಕಿಕ್ಕದೆ ನಾ ಪಕ್ಕದ ಮನೆ ಮದ್ವೆ ಹೋಗ್ಬಿಟ್ಟೆ. ತಪ್ಪು ನಂದಲ್ವಾ, ತಪ್ಪು ಅಂತ ಒಪ್ಕೊಂಡ್ಮೇಲೆ ಹೊಡೆದ್ನ. ತಪ್ಪು ಅಂತ ಒಪ್ಕೊಂಡ್ಬಿಟ್ರೆ ಸಾಕೇನ್ರವ, ಅದಕ್ಕೆ ಸಿಕ್ಸೆ ಬೇಡ. ಮತ್ತದೇ ತಪ್ಪು ಮಾಡ್ದೆ ಇರೋ ತರ ನಾ ತಪ್ಪು ಮಾಡ್ದೆ ಅಂತ ಸುಮ್ಕಿದ್ಬಿಟ್ರೆ ಅದು ಕೊರುತ್ತಿರುತ್ತೆ, ನಾನು ಕೊರುತ್ತಿರ್ತೀನಿ. ಎಲ್ಡೇ ಕಡ್ದ, ಅವನಿಗೂ ಮರ್ತೋಯ್ತು ನನಗೂ ಮರ್ತೋಯ್ತು. ಮನೆಗೆ ಹೋದ್ನಕ್ಕೆ ಅವನು ಪ್ರೀತಿ ಮಾಡ್ತಾನೆ, ನಾನು ಪ್ರೀತಿ ಮಾಡ್ತೀನಿ. ಅವನ ತಪ್ಪು ಮಾಡ್ದಾಗ ನೀನೇನೇ ಮಾಡ್ತೀಯಾ? ಏ ಗಂಡಸ್ರೇನ್ ತಪ್ಪು ಮಾಡೋರು ಬಿಡ್ರವ, ಹೊಸಿ ದುಂದು ಮಾಡಾರು ಇಲ್ಲ ಹೊಸಿ ಕುಡ್ದಾರು ಇಲ್ಲ ಜೂಜಾರ್ಯಾರು. ನಾವು ಮನೆಯಾಗ ಮಗನಾಗ್ತಾ ಇದ್ರೆ ಅವ್ರು ಯಾಕಂಗ್ ಮಾಡ್ತಾರೆ ಹೇಳಿ? ಕಂಡು ಕಾಣ್ದಂಗಿದ್ರೆ ಅವ್ರಿಗೆ ಭಯ ಇರ್ತದೆ, ಕಳ್ಳನ್ ಮನ್ಸು ಉಳ್ಳುಳ್ಗೆ ಅಂತ. ಅಲ್ಲ ಕಣೆ, ಅವನು ಬೇರೆ ಹೆಂಗಸರ ಸಾಹಸ ಮಾಡಿದ್ರೆ ಸಿಗುತ್ತ ತೋರಣ ಕಟ್ಟುಬಿಟ್ಟೇನು. ನಾನ್ ಸಣ್ಣ ತಪ್ಪಿಗೆ ಹೊಡೆದಿರ್ಬೇಕಾರೆ ಅಷ್ಟ್ ದೊಡ್ಡ ತಪ್ಪಿಗೆ ಸುಮ್ಕೆ ಬಿಡ್ತೀನ? ನನ್ನಿಂದೇನ್ ಕಮ್ಮಿ ಆಗಿರೋದ ಅವನ್ಗೆ? ಎತ್ತಿಲ್ಲ ಮೂರ್ ವರ್ಷಕ್ಕೆ ಮೂರ್ ಮಕ್ಕಳನ್ನ. ಸರಿ ಸರಿ, ಊಟಕ್ಕೆ ಯಾರು ಬರಲ್ಲ ಅಂತ ಕಾಣುತ್ತೆ, ಅನ್ನ ಸರಿದೆ ತಗೊಂಡೋಗು. ನಂಗ್ ಬೇಡ ಕಂಡ್ರವ. ಯಾಕೆ? ನಂಗ್ ಗೊತ್ತು, ಮನೆಗ್ ಹೋದ ತಕ್ಷಣ ಹೋಟ್ಲ್ ನಂಗ್ ಮಸಾಲೆ ದೋಸೆ ಕೊಡ್ಸಿ ಹಂಗೆ ಸಿನಿಮಾ ಕರ್ಕೊಂಡು ಹೋಗ್ತಾನೆ. ನಂಗ್ ಟೇಮ್ ಆಯ್ತು ಕಂಡ್ರವ, ನಾ ಬರ್ತೀನಿ. ನಿನ್ ಹೆಂಡತಿ ಇಲ್ಲಿ ಕಾಣ್ತಾ ಇಲ್ಲ, ಪಿಕ್ಚರ್ ಹೋಗಿದ್ದಾಳೆ. ನೀನ್ ಕುಡಿಯೋಕ್ ಬಿಟ್ಬಿಟ್ಟು ಒಬ್ರೆ ಪಿಕ್ಚರ್ ಹೋಗಿದಾರ? ಅದೇ ವಿಜಯ್ ನಮ್ ಸಂಸಾರದ ಗುಟ್ಟು ವಿಜಯ್. ನಾನ್ ಮೊದಲೆಲ್ಲ ಸಿಕ್ಕಾಪಟ್ಟೆ ಕುಡಿತಿದ್ದೆ, ಒಂದ್ ಫುಲ್, ಒನ್ ಅಂಡ್ ಹಾಫ್, ಟೂ, ಎರಡು ಫುಲ್ ಬಾಟ್ಲ್ ಒಳಗೆ ಹೋಗೋದು. ಹಾಗೆ ಅವಳು ವಾರಕ್ಕೆ ಏಳು ದಿನಾನು ಏಳು ಪಿಕ್ಚರ್ ನೋಡೋದು. ಪಿಕ್ಚರ್ ಅಂದ್ರೆ ಅವಳು ಹುಚ್ಚು, ಗುಂಡಂದ್ರೆ ನನ್ ಹುಚ್ಚು. ಇದ್ರೆ ನಮ್ಮ ಮನೇಲಿ ವಿಪರೀತ ಜಗಳ. ಆಮೇಲೆ ಯೋಚನೆ ಮಾಡಿ ಒಂದ್ ತೀರ್ಮಾನಕ್ಕೆ ಬಂದ್ವಿ, ಅವಳು ವಾರಕ್ಕೊಂದೋ ಎರಡೋ ಪಿಕ್ಚರ್ ನೋಡೋದು, ವಾರಕ್ಕೊಂದೋ ಎರಡು ದಿನ ನಾನ್ ಗುಂಡ್ ಹಾಕೋದು. ದಟ್ ಟು ಇನ್ ಲಿಮಿಟ್, ಓನ್ಲಿ ಟೂ ಪೆಗ್ಸ್. ನನ್ ಕುಡ್ತದ ವಿಷಯ ಆಗ್ಲಿ ಅಥವಾ ಅವಳ ಪಿಕ್ಚರ್ ವಿಷಯ ಆಗ್ಲಿ ಮನೇಲಿ ಮಾತಾಡ್ಕೊಡ್ತು. ದಟ್ ಇಸ್ ಅನ್ ಅಗ್ರಿಮೆಂಟ್. ಅಂದ್ರೆ? ಅಂದ್ರೆ ನಮ್ಮಿಬ್ಬರಲ್ಲಿ ಒಂದು ಒಪ್ಪಂದಕ್ಕೆ ಬಂದ್ವಿ. ಪ್ರಾಬ್ಲಮ್ ಸಾಲ್ವ್, ನೋ ಜಗಳ. ಅಚ್ಚರಿ, ಗಂಡಸರು ಹೇಗೋ ನಿರ್ಧಾರಕ್ಕೆ ಬರ್ತಾರೆ, ಆದ್ರೆ ಹೆಂಗಸರು? ದಟ್ಸ್ ಅ ಪಾಯಿಂಟ್. ವಾಚ್, ಹೆಂಗಸರು ಅಷ್ಟೇ ವಿಜಯ್. ಈಗ ನಿಮ್ ಲೆಫೆ ತಗೊಳ್ಳಿ, ನಿನ್ ಹೆಂಡತಿಗೆ ಓದೋ ಹುಚ್ಚು. ಯಾವಾಗ್ಲೂ ಆ ಪುಸ್ತಕ, ಈ ಪುಸ್ತಕ, ಈ ಲೆಕ್ಚರ್, ಆ ಲೆಕ್ಚರ್ ಅಂತ ಹೇಳ್ತಾನೆ ಇರ್ತಾಳೆ. ಅದೆಲ್ಲ ನಿನ್ ಬೇಜಾರು, ಒಳ್ಳೆ ಅಭ್ಯಾಸನೆ, ಆದ್ರೂ ನಿನಗ್ ಬೇಜಾರು. ಬೇಜಾರು ಮಾತ್ರ ಅಲ್ಲ, ದೊಡ್ಡ ಬೋರು. ಅದೇ ಅದೇ ನಾನು ನಿಮ್ಗೆ ಹೇಳ್ತಿರೋದು, ಅವಳ ಹವ್ಯಾಸ ಎಲ್ಲ ನಿನ್ ಹೇಳ್ತಾ ಇದ್ಮೇಲೆ ಆ ಕಡೆ ನಿನ್ ತಲೆನೇ ಹಾಕ್ಕೊಡುದು. ಅವಳ ಹವ್ಯಾಸದ ಬಗ್ಗೆ ನನಗೇನು ಯೋಚನೆ ಇಲ್ಲ, ತಾನು ಓದಿದೀನಿ ಅಂತ ಅವಳ ದುರಹಂಕಾರ ಜಾಸ್ತಿ. ನಾನು ಅವಿದ್ಯಾವಂತ ಅಂತ ಪದೇ ಪದೇ ನನ್ನ ಅವಮಾನ ಮಾಡ್ತಾ ಇದ್ರು. ಹಾಗಿದ್ದಾಗ ನಾನು ಕೋರ್ಟ್ಗೆ ಹೋಗದೆ ಇನ್ನೇನ್ ತಾನೇ ಮಾಡಕ್ ಸಾಧ್ಯ? ಅದನ್ನೆಲ್ಲ ಮೊದಲೇ ಓಪನ್ ಆಗಿ ಹೇಳ್ಬೇಕಾಗಿತ್ತು ವಿಜಯ್. ನೀನ್ ಹವ್ಯಾಸ ಎಲ್ಲ ನನ್ ಹಿಡಿಸಲ್ಲ, ಎಲ್ಲ ಲಿಮಿಟ್ ಆಗಿಟ್ಕೋ, ಆ ವಿಷಯ ಎಲ್ಲ ನನ್ನ ಹತ್ರ ಮಾತಾಡ್ಬೇಡ ಅಂತ. ಮೊದಲು ಮೊದಲು ತುಂಬಾ ಸಲಿಗೆ ಕೊಟ್ಬಿಟ್ಟೆ, ಈ ಕಷ್ಟ ಪಡ್ತಾ ಇದ್ಯಾ? ಕೋರ್ಟ್ಗೂ ಬಂದ್ಬಿಟ್ರಿ, ಯಾರು ತಪ್ಪೋ ಏನೋ. ಬಟ್ ಒನ್ ಥಿಂಗ್ ವಿಜಯ್, ವಾಟ್ ಐ ವಿಶ್, ನೀವಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಈ ಕೇಸ್ನ ವಿಥ್ಡ್ರಾ ಮಾಡ್ಕೊಂಡು ಸಂಸಾರ ನಡೆಸ್ಬೇಕು ಅಂತ. ಚೆನ್ನಾಗಿ ಯೋಚನೆ ಮಾಡು. ಅದು ಸಾಧ್ಯನೇ ಇಲ್ಲ. ಮಾರ್ಕೆಟ್ ಊನೇ ಬರ್ತಾ ಹಂಗು ಬೀದಿ ಜನಗಳೆಲ್ಲ ನಮಗ್ ಕೊಡು ನಮಗ್ ಕೊಡು ಅಂತ ಕೇಳಿದ್ರು. ಅಪ್ಪ ಇದು ವ್ಯಾಪಾರಕ್ಕಲ್ಲ, ನಿಮಗೆ ಅಲ್ಲ, ನನ್ನ ಹೆಂಡ್ರಿಗೂ ಕೊಡಲ್ಲ ಅಂತ ತಂದಿದ್ದೀನಿ. ತಗೋ ಎಲ್ಲ ಕೈ ಸಾಕು. ನಲ್ಲಿಗೆ ತಲೆನೇ ಅಪ್ಪ ಬೇಯ್ಸಾಕೆ ಬೇಯ್ಸಾಕು. ಅವತ್ತು ಒಂದು ಸೋರೆಕಾಯಿ ತಿನ್ನಿಸಿ ಮಂಚ ಮುರುಸಾಕ್ದೆ ಅಲ್ಲ, ಇವತ್ತಿಷ್ಟು ಸೋರೆಕಾಯಿ ತಿಂದು ಚಾವಣಿನೇ ಬೀಳಿಸ್ತೀನಿ, ಚಾವಣಿನೇ ಬೀಳಿಸ್ತೀನಿ. ಅಷ್ಟೇ ಅಲ್ವೇ, ಇಲ್ಲಿ ನೋಡು ಯಂತ್ರ ಬೇರೆ ಕಟ್ಸ್ಕೊಂಡ್ ಬಂದಿದ್ದೀನಿ, ನೋಡ್ತಾ ಇರೋ ನನ್ನ ವರ್ಷೇನ. ನಾಳೆಯಿಂದ ಹುಲಿಕಣ್ ಜಿಂಕೆ ನೀನ್ ಎದ್ಕೊಂಡು ಓಡ್ತಾ ಇರ್ಬೇಕು. ಹಂಗ ಮಾಡಿ ಕೊಡ್ತೀನ, ನೋಡ್ತಾ ಇರೋ ನನ್ ತಾಕತ್ನ. ಏನ್ ತಿಳಿದೆ ನನ್ನ ಕೈಲಾಗಿದ್ ಹೇಳಿ ತಿಳ್ಕೊಂಡಿದ್ಯಾ? ನಾನು ಗಂಡಸು ಅಂತ ತೋರಿಸ್ತೀನಿ, ತೋರಿಸ್ತೀನಿ. ನೀನು ನೀನು ನಾನೇ ಅಲ್ಲ, ನೀನೇನಾ? ಇಲ್ಲ ಇನ್ಯಾವನೇ ಹಂಗೆ ಸ್ವಾರಕಾಯ ನೋಡಿ ಬುಳ್ಳಕಾಯಿ ಕೇಳ್ಬಿಡ್ತೀನಿ ನೋಡು. ಐ
ಬುದ್ಧಿ ಅದ? ಯಾಕೆ ಅಲ್ಲ, ಚಿಕ್ಕಮ್ಮರು ಮನೆ ಬಿಟ್ಟು ಹೋಗವ್ರೆ, ಚಿಕ್ಕ ಯಜಮಾನರು ನೋಡಿದ್ರೆ ದುಸ್ತಾಗೆ ಕೊರತ್ತ ಅವ್ರೆ, ನೀನ್ ನೋಡಿದ್ರೆ ಗುಣಸ್ತರ ತೋರಿಸಿ ಬಂದ್ಬಿಟ್ಟಲ್ಲ, ನಿಂಗೇನ್ ಒತ್ತು ಗೊತ್ತು ಗೊತ್ತಾಗದಿಲ್ಲ? ಅವ್ರಿಗೇನೋ ಬುದ್ಧಿ ಇಲ್ದೆ ಬಂಗಾರದಂತ ಹೆಂಡ್ರನ ಬಿಟ್ಬಿಟ್ರು ಅಂದ್ರೆ ನಾನ್ ನಿನ್ ಕೂಡ ಕಾಯ್ತಿದ್ದೀನಿ. ಯಜಮಾನ್ರದೇನ್ ತಪ್ಪು? ಏನ್ ತಪ್ಪು ಅಂತೀನಿ? ಅವಮ್ಮನ್ಗೆ ಹೆಚ್ಚಿಗೆ ಓದ್ಬಿಟ್ಟಿದೀನಿ ಅಂತ ದುರಾಂಕಾರ. ಏಯ್, ಅದ್ರಾಗೇನೇ ತಪ್ಪದೆ? ಏನೋ ಓದ್ದವ್ರು ಅದಕ್ಕೋಸಿ ಜಂಬ ತೋರಿಸ್ತಾರಪ್ಪ, ಅದನ್ನ ದುರಾಂಕಾರ ಅನ್ಕೊಂಬಿಟ್ರೆ. ಹುಚ್ಚು ಬಾಯ್, ಓದ್ದಾಚ್ಲಿಕ್ಕೆ ಗಂಡನ್ನ ತುಚ್ಚುವ ಕಂಡ್ಬಿಡ್ದು ಸಾವಿರ ಅಂತಾನೆ, ಹೊಡಿತಾನೆ, ಬಡಿತಾನೆ, ಜಡಿತಾನೆ, ಹೆಂಗಸಾದನು ಸರ್ಸ್ಕೊಂಡು ಹೋಗ್ಬೇಕು. ಆಡ್ಬಿಟ್ಬಿಟ್ಟು ಈಟನ್ ಆಟ ಮಾಡ್ದಂಗ್ ಕೂತ್ಕೊಂಡ್ರೆ ಸಂಸಾರ ಆದದ? ಏನ್ ಮಾತಾಡಿಯ ನೀನು? ನೀನ್ ಹಿಂಗೆ ಕಣಿ ಹೇಳ್ಕೊಂಡ್ ಕೂತಿರ್ತೀಯೋ, ಇಲ್ಲ ನಾನು ಸ್ವಾರಕಾಯಿ ಪಲ್ಯ ಮಾಡಾಕ್ತೀವೋ? ನೀ ಹೋದಾಗಿಂದ ನಿನ್ ಮನಸ್ಸೇ ಸಿಂಚದಲ್ಲಿಲ್ವಲ್ಲಪ್ಪ. ನೀನೊಂದ್ ಸಾರಿ ಹೋಗಿ ಅವಳನ್ನ ನೋಡಿದ್ರೆ. ರಾಮಣ್ಣರೇ, ನಾನ್ ಹೋಗಿ ಅವಳನ್ನ ನೋಡ್ಬೇಕಾ? ಅದ್ರಲ್ಲಿ ತಪ್ಪೇನಿದೆಪ್ಪ? ಗಂಡ ಹೆಂಡತಿ ಇನ್ಮೇಲೆ ವೈಮನಸ್ ಬಂದೇ ಬರುತ್ತೆ. ಇಬ್ರಲ್ಲಿ ಯಾರಾದ್ರೂ ಒಬ್ರು ತಗ್ಗಿ ನಡೀದೆ ಹೋದ್ರೆ ನಾನೇ ಅತ್ತಗ್ ನಡಿಬೇಕು? ಇದು ನಿನ್ ಸಂಸಾರದಲ್ವೇನಪ್ಪ? ಅದಕ್ಕೆ ನನ್ ಸಂಸಾರ ಹೇಗಿಟ್ಕೋಬೇಕು ಅಂತ ನನಗ್ ಗೊತ್ತಿತ್ತೆ. ಇದ್ರಲ್ಲಿ ನೀವು ತಲೆ ಹಾಕ್ಬೇಡಿ, ನಿಮ್ ಕೆಲ್ಸ ನೀವು ನೋಡ್ಕೊಂಡ್ರಿ. ನನಗೆ ಮಾಡೋದಿಕ್ಕೆ ಮನೇಲಿ ಬೇರೆ ಇನ್ನೇನ್ ತಾನೇ ಕೆಲ್ಸ ಇದೆ? ಕೆಲ್ಸ ಇಲ್ದಿದ್ರೆ ಮನೆ ಬಿಟ್ಟು ಹೊಟ್ಟ. ಈ ಮಾತು ನಿನ್ನ ಬಾಯಿಂದೆ ಬರ್ಲಿ ಅಂತ ನಾನು ಕಾದಿದ್ನಪ್ಪ. ಹೋಗ್ತೀನಪ್ಪ, ಹೊರಟೋಗ್ತೀನಪ್ಪ. ಈ ಮನೆ ಋಣಾನ ಬಂದ ನನಗೆ ತೀರ್ ಹೋಯ್ತಪ್ಪ, ತೀರ್ ಹೋಯ್ತು. ಹೋಗೋಕ್ ಮುಂಚೆ ವಿಜಯ್, ಒಂದೇ ಒಂದು ಮಾತು ಹೇಳೋಗ್ತೀನಪ್ಪ. ವಾಣಿ ಅನಾಥ ಆಗಿದ್ದು ಈ ಮನೆಗೆ ಆಸರಿಯಾಗಿ ಬಂದ್ರು, ಅವಳನ್ನ ನೀನು ಹೊರಗೆ ಕಳಿಸಿ ನೀನು ಅನಾಥನಾದೆ. ನಿನ್ನ ದೇವರೇ ಕಾಪಾಡ್ಬೇಕಪ್ಪ. ಹೌದಪ್ಪ, ದೇವರೇ ಕಾಪಾಡ್ಬೇಕು, ಕಾಪಾಡ್ಬೇಕು. ನೀವು ಹೋಗ್ತೀರಾ? ಹೋಗಿ. ಹುಟ್ಟಿದ ತಕ್ಷಣ ನನ್ನ ತಾಯಿ ನನ್ನ ಬಿಟ್ಟು ಹೋದ್ಲು. ವಯಸ್ಸಿಗೆ ಬಂದು ನಾನು ಒಬ್ಬ ಮನುಷ್ಯ ಆಗುವಷ್ಟರಲ್ಲಿ ನನ್ನ ತಂದೆ ನನ್ನ ಬಿಟ್ಟು ಹೋದ್ರು. ಪ್ರೀತಿ ಕೈ ಹಿಡಿದು ಹೆಂಡತಿ ನನಗೆ ಸುಖ ಕೊಡದೆ ದೂರ ಹೊರಟು ಹೋದ್ಲು. ಚಿಕ್ಕನಿಂದ ಭುಜದ ಮೇಲೆ ಹಾಕೊಂಡು ಬೆಳೆಸಿದ ನೀವು ಹೋಗೋದೇನ್ ಮಹಾ? ಹೋಗಿ ರಾಮಣ್ಣ, ಹೊರಟೋಗಿ. ಈ ಪ್ರಪಂಚದಲ್ಲಿ ನನ್ನವರು ಅಂತ ಯಾರೂ ಇಲ್ಲ. ನಾನು ಒಬ್ಬ ಒಂಟಿಯಾಗಿ ಹೋಗಿ ರಾಮಣ್ಣ, ಹೊರಟೋಗಿ.